ಕರ್ಕೊಂಡು ಹೋಗಿ ಪೂಜೆ ಮಾಡ್ತಾರ. ಆದ್ರೆ ಆ ಅಂತ ಮಹಾತ್ಮರನ್ನ ಕರ್ಕೊಂಡು ಹೋಗುವ
ಅಂತ ತಿಳ್ಕೊಂಡು ಆತ ಏನು ಮಾಡದ ಅಂತಂದ್ರೆ ಒಂದು ದಿವಸ ವಿಚಾರ ಮಾಡ್ತಾನೆ, ನಾನು ಜೀವನದಲ್ಲಿ ಇರಬಾರದು, ನಾನು ಪ್ರಾಣ ಕಳ್ಕೊಳ್ಬೇಕಂತ ತಿಳ್ಕೊಂಡು ಆತ ಪ್ರಾಣ ಕಳ್ಕೊಳ್ಳಕ್ಕೆ ಹೊರಟಿರುವಂತಹ ಸಮಯದಲ್ಲಿ ಸಿದ್ಧಾಮ ಶಿವಯೋಗಿಗಳು ಏನು ಮಾಡಿದ್ರು ಅಂತಂದ್ರೆ ಆ ಮಾರ್ಗವಾಗಿ ಬರ್ತಿದ್ರು. ಬರುವಾಗ ಆತನನ್ನ ನೋಡಿದ್ರೆ ಯಾಕಪ್ಪ ಎಲ್ಲಿಗೆ ಹೊರಟಿದ್ದಿ ಅಂತಂದ್ರೆ ನಾನು ಪ್ರಾಣ ಕಳ್ಕೊಳ್ಳಕ್ಕೆ ಹೊರಟೀನಿ ಅಂದ್ರೆ. ಯಾಕಂತ ಕೇಳಿದ್ರೆ ನೀವು ಪ್ರತಿನಿತ್ಯ ಭಕ್ತರ ಮನೆಗೆ ಹೋಗ್ತೀರಿ, ಭಕ್ತರ ಪೂಜೆಯನ್ನು ಸ್ವೀಕರಿಸ್ತೀರಿ, ಆದ್ರೆ ನಾನು ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ಪೂಜೆ ಮಾಡುವಷ್ಟು ಯೋಗ್ಯತೆ ನನಗಿಲ್ಲ, ಅಷ್ಟು ಬಡತನ ಅನ್ನುವಂಥದ್ದು ನನಗಿರುವುದರಿಂದ ನಾನು ಇದ್ರೆ ಏನು ಸಾರ್ಥಕ ಅಂತೇಳಿ ಪ್ರಾಣ ಕಳ್ಕೊಳ್ಳಕ್ಕೆ ಹೊರಟಿನಂದಾಗ ಸಿದ್ಧಾಮ ಸ್ವಾಮಿಗಳಂತಾರೆ ಇದಕ್ಕಾಗಪ್ಪ ವಿಚಾರ ಮಾಡ್ತಿದೆ, ನೀನು ಪ್ರಾಣ ಕಳ್ಕೊಂಡ್ರೆ ನಿನಗೆ ಮತ್ತೆ ಪ್ರಾಣ ಸಿಗ್ತದೆ ಅದು ಏನು ವಿಚಾರ ಮಾಡಬೇಡ, ತಗೋ ನನ್ನ ಹತ್ರ 10 ರೂಪಾಯಿ ಅದ, ಈ 10 ರೂಪಾಯಿ ತಗೊಂಡು ನಾನು ನಿನ್ನ ಮನೆಗೆ ಪೂಜಕ್ಕೆ ಬರ್ತೀನಿ, ಎಲ್ಲ ತಯಾರ ಮಾಡೋಣ. ತಯಾರ ಮಾಡೋದ್ರೆ ಬಹಳ ಸಂತೋಷ ಆಯ್ತು, ನಾ ಪ್ರಾಣ ಕಳ್ಕೊಂಡ್ರೆ ಬರ್ತಿದ್ದೆ, ಒಬ್ಬ ಯೋಗಿ ನನ್ನ ಮೇಲೆ ದೃಷ್ಟಿಯನ್ನು ಮಾಡಿದ್ದರಿಂದ ಇವತ್ತು ನನ್ನ ಪ್ರಾಣ ಉಳಿತನ್ನು ತಿಳ್ಕೊಂಡು ಅಂಗಡಿಗೆ ಹೋಗಿ ಆ ಹೂಮಾಲೆಗಳನ್ನ ತಗೊಂಡು ಆ ಪೂಜಕ್ಕೆ ಏನೇನು ಬೇಕಾದ ಸಾಮಗ್ರಿ ತೆಗೆದುಕೊಂಡು ಬಂದು ಆ ಮಹಾತ್ಮರಿಗೆ ಭೋಜನಕ್ಕೆ ಸಹ ಸಿದ್ಧತೆಯನ್ನ ಮಾಡಿದ್ರು. ಮಹಾತ್ಮರು ಮನೆಗೆ ಬಂದುಕೊಳ್ಳೆ ಅವರು ಪಾದ ಪೂಜೆಯನ್ನ ಮಾಡಿ ಅವರ ಪ್ರಸಾದವನ್ನ ಮಾಡಿಸಿದ ವೇಳೆ ಅವರಿಗೆ ಆಶೀರ್ವಾದ ಮಾಡಿದ್ರು, ಇನ್ನು ಮುಂದೆ ನಿನಗೆ ಬಡತನವಂತದ್ದು ದೂರ ಆಗ್ತಾರ, ಇನ್ನು ಮುಂದೆ ನೀವು ಶ್ರೀಮಂತ ಆಗ್ತಿ ಅಂತ ಆಶೀರ್ವಾದ ಮಾಡಿದ್ರು. ನೋಡು ಒಬ್ಬ ಯೋಗಿ ಮನಸ್ನಿಶ್ಚಯದಿಂದ ಆ ಪೂಜೆಯನ್ನ ಮಾಡಿದ ಆ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಆ ಶ್ರೀಮಂತಿಕೆ ಅನ್ನುವಂಥದ್ದು ಅವರು ರೈತರಿಗೆ ಹೇಳಿಕೊಂಡು ಬರ್ತಾರೆ. ಯಾಕಂತಂದ್ರೆ ಒಬ್ಬ ಯೋಗಿ ಮನಸ್ಸು ಮಾಡಿದಂತಂದ್ರೆ ಆತನನ್ನ ಆ ಉನ್ನತ ಮಟ್ಟದಲ್ಲಿ ಆ ಯೋಗಿ ಏನು ಮಾಡ್ತಾರೆ ಉದ್ಧಾರ ಮಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳಿಕೊಂಡು ಬಂದರು. ಅದಕ್ಕೆ ಪೂಜಿಸುವುದರಿಂದ ಆ ಯೋಗಿಗೆ ತೃಪ್ತಿಯನ್ನ ಹೊಂದುತ್ತಾನೆ. ಇನ್ನು ವಂದಿಸಿ ಅಂತಂದ್ರೆ ಅವರಿಗೆ ನಮಸ್ಕಾರ ಮಾಡುವುದರಿಂದ ಏನಾಗ್ತದೆ ಅಂತಂದ್ರೆ ಆ ಮಹಾತ್ಮರು ತೃಪ್ತಿಯನ್ನ ಅನ್ನುವಂಥದ್ದು ಆಗ್ತದೆ. ಯಾಕಂದ್ರೆ ಆ ಮಹಾತ್ಮರಿಗೆ ಸದಾಕಾಲದಲ್ಲಿ ನಮ್ಮ ನಮಸ್ಕಾರಗಳನ್ನು ಮಾಡುವುದರಿಂದ ನಮ್ಮ ಇಲ್ಲಿರುವಂತ ದುರ್ಬುದ್ಧಿಗಳು ಹೋಗ್ತವೆ, ನಮ್ಮಲ್ಲಿ ಸದ್ಬುದ್ಧಿಗಳು ಅನ್ನುವಂಥದ್ದು ಬರ್ತಕ್ಕಂಥದ್ದಾಗಿರುವುದರಿಂದ ಆ ಮಹಾತ್ಮರಿಗೆ ಸದಾಕಾಲದಲ್ಲಿ ನಾವು ನಮಸ್ಕಾರಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಆ ಯೋಗಿಯನ್ನು ಕೇಳಿಕೊಂಡು ಬರ್ತದೆ. ಯಾಕಂತಂದ್ರೆ ಒಬ್ಬ ತಾಯಿ ತನ್ನ ಗಂಡನಿಗೆ ಬಂದಿರುವಂತ ಮಹಾರೋಗ ಎಲ್ಲ ಆಸ್ಪತ್ರೆಗಳಲ್ಲಿ ತೋರಿಸಿದ್ದು, ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸೆಯನ್ನು ಕೊಡಿಸಿದ್ರು ಕೂಡ ಅದು ಫಲಕಾರಿಯಾಗದೆ ಆಕೆಯ ಗಂಡ ಉಸಿರು ಸತ್ತು ಹೋದ. ಸತ್ತು ಹೋದ ಕೂಡ ಏನಾಯ್ತು ಅಂತಂದ್ರೆ ಆತನನ್ನ ಅಂತ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ಒಯ್ಯುವಾಗ ಎಲ್ಲರೂ ಹೊರಟಿದ್ರು. ಆಕೆ ಹೆಂಡತಿ ಏನು ಮಾಡ್ತದೆ ಅಂತಂದ್ರೆ ಆ ಸ್ಮಶಾನಕ್ಕೆ ಹೋಗುವಂತ ಸಮಯದಲ್ಲಿ ಆಕೆಯ ಮನಸ್ಸು ದಾರಿಯಲ್ಲಿ ಹೋಗ್ತಿದ್ಲು, ಆಕೆ ಮನಸ್ಸಿನೊಳಗೆ ಬಂತು ಇಲ್ಲೇ ಮಹಾತ್ಮರಾದರ ಜ್ಞಾನಿಗಳಾದರ ಯೋಗಿಗಳು ಯೋಗಿಗಳು ಕುಳಿತುಕೊಂಡಿರ್ತಕ್ಕಂಥದ್ದಾಗಿರುವುದರಿಂದ ಆ ಯೋಗಿಗಳ ಹೋಗಿ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಬಂದು ನಮಸ್ಕಾರ ಮಾಡಿದ್ರು. ಆ ನಮಸ್ಕಾರ ಮಾಡಿಕೊಳ್ಳೆ ಯೋಗಿಗಳು ಧ್ಯಾನದಲ್ಲಿದ್ದರು. ಆಗ ಆಶೀರ್ವಾದ ಏನಿದೆ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರು. ನೋಡಿ ಬರೇ ನಮಸ್ಕಾರ ಮಾಡಿದ್ರೆ ಆಗ ಆ ಯೋಗಿಗಳು ಕಣ್ತರದು ನೋಡ್ತಾರೆ, ಮಹಾತ್ಮರೇ ಈಗ ನನ್ನ ಗಂಡ ಅಂತ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ನೀವು ಅಂದ್ರೆ ಸುಮಂದ್ರಿಗೆ ಒಂದು ಆಶೀರ್ವಾದ ಮಾಡ್ತಿದ್ರಿ, ನಾನು ಈಗ ವಿಧಿ ಎನ್ನುವಂತ ಹೇಳಿದಾಗ ಆ ತಾಯ ಮಹಾತ್ಮರು ಹೇಳ್ತಾರೆ, ಇಲ್ಲ ಇದು ನಾನು ನುಡಿದಿಲ್ಲ, ಆ ಭಗವಂತನನ್ನ ಬಾಯಿಯಲ್ಲಿ ನುಡಿಸಿದಾನಂತಂದ್ರೆ ನೀನು ಆ ಸಸರಿಗೆ ಹೋಗಿರ್ತಕ್ಕಂಥ ನನ್ನ ಗಂಡನನ್ನ ಮತ್ತೆ ಇಲ್ಲಿಗೆ ತೆಗೆದುಕೊಂಡು ಬರೀ ಅಂದ ಕೂಡಲೇ ಆ ಮಹಾತ್ಮರು ಏನು ಮಾಡಿದ್ರಂತಂದ್ರೆ ಆ ಭಗವಂತ ಆ ಯೋಗಿಗಳು ಆತನನ್ನ ಪುನಃ ಬದುಕಿಸಿದ್ರು. ಯಾಕಂತ ಹೇಳಿದ್ರೆ ಒಬ್ಬ ನಮಸ್ಕಾರ ಮಾಡುವುದರಿಂದ ಪುನಃ ಆತನ ತಾಕೆ ಗಂಡನಿಗೆ ಏನಾಯ್ತು ಮರುಜೀವ ಅನ್ನುವಂಥದ್ದು ಬರುವಂತದ್ದಾಯಿತು ಅಂತ ಹೇಳಿಕೊಂಡು ಅದಕ್ಕೆ ವಂದಿಸಿ ಅದಕ್ಕೆ ಆ ಮಹಾತ್ಮರನ್ನ ಒಂದು ಸಾವಿರ ವಂದಿಸಿದ್ದರಿಂದ ಆಕೆಯ ಗಂಡ ಅನ್ನುವಂಥದ್ದು ಬದುಕಿದ ಅಂತ ಹೇಳಿಕೊಂಡು ಅದಕ್ಕೆ ಯೋಗಿಯನ್ನು ವಂದಿಸಿದರೆ ಇಹ ಪರಸ್ಥಿತಿ ಒಬ್ಬ ಮಹಾತ್ಮನ ಒಬ್ಬ ಯೋಗಿಯನ್ನ ನಾವು ವಂದಿಸಿಕೊಂಡಿವಂತಂದ್ರೆ ಇಹದಲ್ಲಿ ಪರದಲ್ಲಿ ನಮಗೆ ಶಾಶ್ವತವಾಗಿರುವಂತ ಈ ಸುಖ ಅನ್ನುವಂಥದ್ದು ಸಿಗುತ್ತದ, ಇದರೊಳಗೆ ಅನುಮಾನ ಏನೂ ಬೇಡ, ಇದು ನಿಶ್ಚಯ ಅಂತ ತಿಳ್ಕೊಂಡು ಮಹಾತ್ಮರು ಹೇಳಿಕೊಂಡು ಬಂದರೆ ಅಂತ ಮಹಾತ್ಮರ ಸೇವಾದಿಗಳನ್ನ ಮಾಡುವುದರಿಂದ ಮಹಾತ್ಮರ ದೃಷ್ಟಿ ನಮ್ಮ ಮೇಲೆ ಸದಾ ಬೀಳತಕ್ಕದಾಗಿದ್ದ ನಮಗೆ ಬಂದಿರತಕ್ಕಂಥ ಸರ್ವ ದುಃಖಗಳು ನಿವಾರಣೆ ಬಂದು ನಮಗೆ ಶಾಶ್ವತವಾಗಿರತಕ್ಕಂಥ ಸುಖವನ್ನ ನೀಡತಕ್ಕಂಥವರಾಗಿದ್ದರೆ ಅಂತ ಮಹಾತ್ಮರನ್ನ ಸದಾಕಾಲ ನಾವು ಪೂಜಿಸೋದು ವಂದಿಸೋದು ಮಾಡಬೇಕು ಅಂತ ಹೇಳಿಕೊಂಡು ಬಂದರೆ ಅಂತ ಒಂದು ಸದ್ಬುದ್ಧಿಯನ್ನ ಸದ್ಗುರುನಾಥ ನಮಗೂ ಕೊಟ್ಟು ಕಳಿಸಿದಂತ ಪ್ರಾರ್ಥಿಸಿ ನನ್ನ ಮಾತನಾಡುತ್ತೇನೆ.